ನಮಸ್ಕಾರ. ವಿಶ್ವನಾಥನ ಹೆಸರು ಸಂಸ್ಕೃತ ಆಲಂಕಾರಿಕರ ಪಟ್ಟಿಯಲ್ಲಿ ಅವನ ಸಾಹಿತ್ಯ ದರ್ಪಣ ಅನ್ನುವ ಪುಸ್ತಕದಿಂದ ಹೆಚ್ಚಾಗಿ ನಿಂತಿರುವಂಥದ್ದು. ಮತ್ತು ಸಾಹಿತ್ಯ ದರ್ಪಣದ ಒಂದು ವಾಕ್ಯ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅನ್ನುವಂಥದ್ದು ಇದರ ಬಹಳ ವಿಶೇಷವಾದ ಒಂದು ವಾಕ್ಯ. ಈ ವಾಕ್ಯದಿಂದಲೇ ವಿಶ್ವನಾಥನನ್ನು ಗುರುತಿಸೋದು ಕೂಡ ಉಂಟು. ಹೀಗೆ ಹೇಳುವಾಗಲೇ ಗೊತ್ತಾಗ್ತಾ ಇದೆ, ಇವನು ರಸಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಇವನದ್ದು ಅಲಂಕಾರ ಗ್ರಂಥ ಆದರೂ ಕೂಡ ದರ್ಪಣ ಅಂತಂದರೆ ಕನ್ನಡಿ ಅಂತ, ನಾನು ಸಾಹಿತ್ಯಕ್ಕೆ ಕನ್ನಡಿಯನ್ನು ಹಿಡಿತಿದ್ದೀನಿ ಅಂತ ಅರ್ಥ. ದರ್ಪಣ ಅನ್ನೋದು ಸಂಸ್ಕೃತ ಪದ, ಅದಕ್ಕೆ ಅರ್ಥ ಕನ್ನಡದಲ್ಲಿ ಕನ್ನಡಿ ಅಂತ ಬರುತ್ತೆ. ಇವನ ತಂದೆಯ ಹೆಸರು ಚಂದ್ರಶೇಖರ, ತಾತನ ಹೆಸರು ನಾರಾಯಣ. ಇವನ ತಾತ ತಾನು ಸ್ವತಃ ಅಲಂಕಾರಿಕನಾಗಿದ್ದ ಮತ್ತು ತುಂಬ ಪಾಂಡಿತ್ಯದ ವ್ಯಕ್ತಿಯಾಗಿದ್ದ ಅಂತ. ಇವನ ತಂದೆಗೆ 14 ಭಾಷೆಗಳು ಗೊತ್ತಿದ್ವಂತೆ ಆ ಕಾಲಕ್ಕೆ. ನಮ್ಮ ಗೋವಿಂದ ಪೈ ಅವರಿಗೆ 14 ಭಾಷೆಗಳು ಬರ್ತಿದ್ವು ಅಂತ ಹೇಳಿ ನಾವು ಯಾವಾಗಲೂ ಹೇಳೋದು ನನಗೆ ನೆನಪಾಯಿತು. ಹೀಗೆ ಹೆಚ್ಚು ಭಾಷೆಗಳನ್ನು ಕರೆಯೋರು ಯಾವಾಗಲೂ ಇರ್ತಾರೆ ಅವನಿಗೆ. ಇದೊಂದು ವಿಶೇಷ ಈ ವಂಶದ್ದು. ಇವನು 2 ಗ್ರಂಥಗಳನ್ನು ಬರೆದಿದ್ದಾನೆ ತಂದೆ. ಹೀಗಾಗಿ ತಂದೆ ಮತ್ತು ತಾತ ಇವರಿಬ್ಬರ ಪ್ರೇರಣೆ ಇವನ ಬೆನ್ನಿಗೆ ಇತ್ತು, ಮತ್ತು ಅವರ ಪಾಂಡಿತ್ಯ ಕೂಡ ಇವನಲ್ಲಿ ಇತ್ತು ಅಂತ. ಮತ್ತು ಇವನಿಗೆ ಅನೇಕ ಬಿರುದುಗಳಿದ್ವು ಅಂತ ಅವನೇ ಹೇಳ್ಕೊಳ್ತಾನೆ. ಅದರಲ್ಲಿ ಕೆಲವು ಕರ್ಣಧಾರ ಅಂತ, ಆಮೇಲೆ ಕವಿ ಸೂಕ್ತಿ ರತ್ನಾಕರ ಅಂತ, ಮಹಾಪಾತ್ರ ಅಂತ, ಕವಿರಾಜ, ಸಂಗೀತ ವಿದ್ಯಾ ವಿಶಾರದ ಅಂತ. ಇದನ್ನೆಲ್ಲ ನೋಡುವಾಗ ಇವನು ಕೂಡ ಬರೆಯೋದಲ್ಲೆಲ್ಲ ಇನ್ನೂ ಬೇರೆ ಬೇರೆ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ ಅಂತ ಹೇಳಬಹುದು. ಇವನ ಸಾಹಿತ್ಯ ದರ್ಪಣದಲ್ಲಿ ರೂಪಕದ ಲಕ್ಷಣಗಳೇ ಈ ವಿಶಿಷ್ಟವಾದಂತಹ ವಿಷಯಗಳಾಗಿ ಬರ್ತವೆ. ಕಾರಿಕೆ ಮತ್ತು ವೃತ್ತಿ ಎರಡೂ ಇವನೇ ಬರೆದದ್ದು, ಇದರಲ್ಲಿ ಸಂದೇಹ ಅಥವಾ ವಿವಾದ ಏನೂ ಇಲ್ಲ. ಸಂಸ್ಕೃತ ಮತ್ತು ಪ್ರಾಕೃತ ಶ್ಲೋಕಗಳ ಉದಾಹರಣೆಯನ್ನು ತನ್ನ ಕಾವ್ಯದುದ್ದಕ್ಕೂ ಕೊಡ್ತಾನೆ. ಇದರಲ್ಲಿ 10 ಪರಿಚ್ಛೇದಗಳು ಇವೆ. ಅವನು 2 ಪದಗಳನ್ನು ಬಳಸ್ತಾನೆ ರಸಕ್ಕೆ ಪ್ರಾಶಸ್ತ್ಯ ಕೊಡೋದರಿಂದ. ಯಾವುದೇ ಸಾಹಿತ್ಯ ಕೃತಿ ಅಥವಾ ನಾಟಕ ಕೃತಿಯಿಂದ ರಸಾಸ್ವಾದನೆ ಉಂಟಾದರೆ ಅದನ್ನು ರಸೋತ್ಕರ್ಷ ಅಂತ ಕರಿಬೇಕು, ರಸಾಸ್ವಾದನೆ ಉಂಟಾಗದೆ ಹೋದರೆ ರಸಾಪಕರ್ಷ ಅಂತ ಕರಿಬೇಕು ಅಂತ. ಸಾಮಾನ್ಯವಾಗಿ ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂತಂದರೆ ರಸಾಸ್ವಾದ, ರಸೋದ್ದೀಪನ, ರಸ ಬಂದಾಯಿತು, ರಸಯವ ಆತ್ಮ ಅನ್ನುವಾಗ ರಸಾಸ್ವಾದನೆ ಉಂಟಾಯಿತು ಅಂತನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಮತ್ತು ರಸಾಸ್ವಾದನೆ ತುಂಬ ಜಾಸ್ತಿ ಆದಾಗ ರಸೋತ್ಕರ್ಷ ಅನ್ನೋ ಪದವನ್ನು ಬಳಸ್ತಾರೆ. ಯಾಕೆಂದರೆ ಉತ್ಕರ್ಷ ಅನ್ನೋ ಪದಕ್ಕೇ ಮೇಲೆ ಹೋಗೋದು, ಜಾಸ್ತಿ ಆಗೋದು ಅಂತ ನನ್ನ ಅರ್ಥ ಇದೆ. ಆದರೆ ಇವನು ರಸಾಸ್ವಾದನೆ ಉಂಟಾಗೋದಕ್ಕೇ ರಸೋತ್ಕರ್ಷ ಅಂತ ಬಳಸ್ಬಿಡ್ತಾನೆ. ಮತ್ತು ರಸಾಪಕರ್ಷ ಅಂತ ಬಳಸ್ತಾನಲ್ಲ, ಅದಕ್ಕೆ ಸಾಮಾನ್ಯವಾಗಿ ಬೇರೆಯವರು ರಸಾಭಾಸ ಅಂತ ಅನ್ನುವ ಪದವನ್ನು ಅದೊಂದು ಪಾರಿಭಾಷಿಕ ಪದವಾಗಿಯೇ ಬಳಸ್ತಾರೆ. ಮತ್ತು ರಸಭಂಗ ಅನ್ನುವಂತಹ ಒಂದು ಪದವನ್ನು ಬಳಸ್ತಾರೆ. ಅದಕ್ಕೆ ಕಾರಣಗಳೇನು ಅಂತ ಹೇಳಿ ಮಾನಸಿಕ ದೂರ ಇತ್ಯಾದಿ ಬೇಕಾದಷ್ಟು ಚರ್ಚೆ ಆಗಿದೆ. ಇವನು 2 ಹೊಸ ರೀತಿಯ ಪದಗಳನ್ನು ರಸೋತ್ಕರ್ಷ ಅಂದರೆ ರಸಾಸ್ವಾದನೆ ಅಂತ ತಿಳ್ಕೊಳ್ಳಿ, ರಸಾಪಕರ್ಷ ಅಂತಂದರೆ ರಸಭಂಗ, ರಸಾಸ್ವಾದನೆ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಅರ್ಥ. ಹೀಗೇ ಇವನು ಪ್ರತಿಯೊಂದಕ್ಕೂ ಕೂಡ ಬೇರೆ ಆದಂಥ ಒಂದು ಪದಗಳನ್ನು ಬಳಸೋದು. ಈ ಕಾವ್ಯದಲ್ಲಿರುವ ಗುಣಗಳು ಅಂದರೆ ಅವನಿಗೆ ಶೌರ್ಯ ಅಂತ ಒಬ್ಬ ವ್ಯಕ್ತಿ ಹೋಲಿಸಿದ್ರೆ ಕಾವ್ಯದಲ್ಲಿರುವ ಗುಣಗಳು ಅಂದರೆ ಆ ವ್ಯಕ್ತಿಯ ಶೌರ್ಯ ಅಂತ ತಿಳ್ಕೊಬೇಕಂತೆ. ಮತ್ತು ಕಾವ್ಯದಲ್ಲಿರುವ ಅಲಂಕಾರಗಳು ಅಂದರೆ ಆ ವ್ಯಕ್ತಿ ಹಾಕಿರುವ ಒಡವೆಗಳು, ಒಡವೆ ಅಲಂಕಾರದ ವಸ್ತುಗಳು, ಒಡವೆ ಅಂತ ತಿಳ್ಕೊಳ್ಬೇಕು. ರೀತಿ ಅಂದರೆ ಶರೀರ ಅಂತ ತಿಳ್ಕೊಳ್ಬೇಕು, ದೇಹ, ವ್ಯಕ್ತಿಯ ದೇಹ ಅಂತ ತಿಳ್ಕೊಳ್ಬೇಕು. ಆತ್ಮ ಅಂದರೆ ರಸ ಅಂತ ತಿಳ್ಕೊಳ್ಬೇಕು ಅಂತ, ಅಥವಾ ರಸ ಅಂದರೆ ಆತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಅಭಿನವಗುಪ್ತನ ಸಮೀಪಕ್ಕೆ ಬರ್ತಾನೆ ಇವನು ತನ್ನ ಮಾತಿನಲ್ಲಿ. ಇವನ ಸಾಹಿತ್ಯ ದರ್ಪಣ ಬಹಳ ಮುಖ್ಯವಾದ ಗ್ರಂಥ ಅಂತ ಆಗಲೇ ಹೇಳಿದೆ. ಹಾಗಾಗಿ ಇದಕ್ಕೆ ತುಂಬ ಜನ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸ್ವತಃ ಇವನ ಮಗನೇ ಇದಕ್ಕೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರಂತೆ. ಆ ಮಗ ಬರೆದಿರುವಂತಹ ವ್ಯಾಖ್ಯಾನದ ಹೆಸರು ಲೋಚನ ಅಂತ ಹೇಳಿ. ಮಿಕ್ಕವರ ವ್ಯಾಖ್ಯಾನಗಳು ಎಷ್ಟೊಂದಿವೆ ಅಂದರೆ ಅವುಗಳ ಹೆಸರನ್ನು ಕೂಡ ಯಾರೂ ಹೇಳಿ ಮುಗಿಸುವಂತಹ ಪ್ರಯತ್ನಕ್ಕೆ ಹೋಗಿಲ್ಲ ಅಥವಾ ನನ್ನ ಗಮನಕ್ಕೆ ಬರಲಿಲ್ಲ. ಹೀಗಾಗಿ ವಿಶ್ವನಾಥನಿಗೆ ಅವನ ಸಾಹಿತ್ಯ ದರ್ಪಣ ಅನ್ನುವ ಕೃತಿಯ ಕಾರಣದಿಂದಾಗಿಯೇ ಇಲ್ಲಿ ಸಾಹಿತ್ಯ ಸಂಸ್ಕೃತ ಅಲಂಕಾರಿಕರ ಪಟ್ಟಿಯಲ್ಲಿ ಒಂದು ವಿಶೇಷವಾದ ಸ್ಥಾನ ಇದೆ. ಮತ್ತು ಇದನ್ನು ಬಹಳ ಮುಖ್ಯವಾದ ಗ್ರಂಥ ಅಂತ ಕೂಡ ಪರಿಗಣಿಸಲಾಗ್ತದೆ. ಮತ್ತು ವಿಶ್ವನಾಥನ ಹೆಸರು ಕೂಡ ತುಂಬ ಮುಖ್ಯವಾದ ಅಲಂಕಾರಿಕರ ಪಟ್ಟಿಯಲ್ಲಿ ಬರ್ತದೆ.